ಧಾರವಾಡದ ಕೃಷಿ ಮೇಳದಲ್ಲಿ ಅತ್ಯಂತ ಆಕರ್ಷಣೀಯ ವಿಷಯ ಅಂದ್ರೆ ಅದು ಫಲಪುಷ್ಪ ಪ್ರದರ್ಶನ. ಈ ಬಾರಿಯೂ ಕೂಡ ಫಲಪುಷ್ಪ ಪ್ರದರ್ಶನವನ್ನ ಕೃಷಿ ಮೇಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೇಗಿದೆ ಫಲಪುಷ್ಪ ಪ್ರದರ್ಶನ? ಎಷ್ಟು ಜನ ಆಕರ್ಷಿತರಾಗಿದ್ದಾರೆ? ಏನೆಲ್ಲ ಫಲಪುಷ್ಪ ಪ್ರದರ್ಶನದಲ್ಲಿದೆ ಇವೆಲ್ಲ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ, ಬನ್ನಿ ನನ್ನ ಜೊತೆಗೆ. ಇದು ಒಳಾಂಗಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಾಡು ಮಾಡಲಾಗಿದೆ. ಈ ಸಭಾಂಗಣದ ಎಡಭಾಗದಲ್ಲಿ ಫಲಗಳ ಪ್ರದರ್ಶನ ಇದ್ದರೆ ಬಲಭಾಗದಲ್ಲಿ ಪುಷ್ಪಗಳ ಪ್ರದರ್ಶನ. ಇಟ್ಟು ಮೊಟ್ಟಮೊದಲಾಗಿ ಫಲಗಳು ಅಂದ್ರೆ ಹಣ್ಣುಗಳ ಜೊತೆಗೆ ಗಿಡಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಅವುಗಳನ್ನ ಇಲ್ಲಿ ನೀಟಾಗಿ ಪ್ರೆಸೆಂಟ್ ಮಾಡಲಾಗಿದೆ. ನೀಟಾಗಿ ಪ್ರೆಸೆಂಟ್ ಅವರ ಜೊತೆಗೆ ಈ ರೀತಿಯಾದಂತ ಅಲಂಕಾರಿಕ ಸಾಮಗ್ರಿಗಳಲ್ಲಿ ಅಲಂಕಾರಿಕ ಪಾಟ್ಗಳಲ್ಲಿ ಗಿಡಗಳನ್ನು ಪ್ರದರ್ಶನವನ್ನು ಮಾಡಲಾಗಿದೆ. ಅದರ ಜೊತೆಗೆ ಈ ರೀತಿಯಾದಂತ ಅವುಗಳು ಹೆಸರುಗಳನ್ನು ಕೂಡ ನಮೂದಿಸಿ ವಿಸಿಟರ್ಸ್ಗೆ ಬರುವಂಥವರಿಗೆ ಅವುಗಳ ಬಗ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಅವುಗಳ ಹೆಸರುಗಳನ್ನು ಕೂಡ ಬರೆಯಲಾಗಿದೆ. ಇದಿಷ್ಟು ಇಲ್ಲಿಂದ ಅಲ್ಲಿವರೆಗೆ ವಿವಿಧ ಪ್ರಕಾರದ ಪ್ಲ್ಯಾಂಟ್ಗಳು, ವಿವಿಧ ಪ್ರಕಾರಗಳ ಸಸ್ಯಗಳು, ಅಲಂಕಾರಿಕ ಸಸ್ಯಗಳು, ಭೂಮಿಯಲ್ಲಿ ಹೊಲಗಳಲ್ಲಿ ಬೆಳೆಯಬಹುದಾದಂಥ ಸಸ್ಯಗಳು, ದೊಡ್ಡ ದೊಡ್ಡ ಮರಗಳನ್ನು ಕೂಡ ಇರುವಂಥ ಸಸಿಗಳು, ಈ ರೀತಿಯಾದಂಥ ಹಲವು ಸಸಿಗಳನ್ನು ಇಲ್ಲಿ ಪ್ರದರ್ಶನಕ್ಕಾಗಿ ಏರ್ಪಾಟು ಮಾಡಲಾಗಿದೆ. ಹಾಗೆ ನಾವು ಇಲ್ಲಿವರೆಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ರೀತಿಯಾದಂಥ ಸಸ್ಯಗಳನ್ನು ನಾವು ಕಾಣಬಹುದು. ಇನ್ನು ಅದರ ಎಡಬದಿಗೆ ಬಂದರೆ, ಎದುರಿಗೆ ಬಂದರೆ ಫಲಗಳು ಮತ್ತು ಈ ಹಣ್ಣುಗಳಿಂದ, ಬೇರೆ ಬೇರೆ ಹಣ್ಣುಗಳು, ಅದರ ಸಿಪ್ಪೆಗಳು, ಅವುಗಳಿಂದ ಯಾವ ರೀತಿಯಾಗಿ ಕರಕುಶಲ ವಸ್ತುಗಳನ್ನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಸಂಪೂರ್ಣವಾಗಿ ಗೋವಿನ ಜೋಳದ ವಿವಿಧ, ಅಂದರೆ ಗೋವಿನ ಜೋಳದ ರೆಕ್ಕೆ ಇರ್ಬೋದು, ಕಾಳುಗಳಿರ್ಬೋದು, ಅದರಿಂದ ತೆಗೆದಂಥ ಕಾಂಡಗಳಿಂದ ಮಾಡಿದಂಥ ಹಲವು ಕರಕುಶಲ ವಸ್ತುಗಳು, ಅಲಂಕಾರಿಕ ವಸ್ತುಗಳು ಇವೆಲ್ಲ. ಇನ್ನು ಹಾಗೆ ಇಲ್ಲಿ ಮುಂದಕ್ಕೆ ಬಂದರೆ ಹಲವು ಹಣ್ಣುಗಳ ತಳಿಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಹಣ್ಣುಗಳು, ತರಕಾರಿಗಳು ಎಲ್ಲವೂ ನೋಡೋದಕ್ಕೆ ಸಿಗ್ತವೆ. ಸ್ಟಾರ್ ಹಣ್ಣು, ನವಲೂರು ಪೇರ್ಲ, ಇದು ಲೋಕಲ್ ತಳಿ, ಇಲ್ಲಿ ಧಾರವಾಡ ಪಕ್ಕದಲ್ಲಿರುವಂಥ ಒಂದು ಊರದು, ಅದಕ್ಕೆ ಆ ಊರಿಗೇ ಆ ಹಣ್ಣುಗಳಿಗೇ ಆ ಊರ ಹೆಸರು. ಈ ರೀತಿಯಾದಂಥ ಹತ್ತು ಹಲವು ಹಣ್ಣು ತರಕಾರಿಗಳ ಪ್ರದರ್ಶನವನ್ನು ಏರ್ಪಾಟು ಮಾಡಲಾಗಿದೆ. ಇಲ್ಲಿ ನಮ್ಮ ಜೊತೆಗೆ ಈ ಪ್ರದರ್ಶನದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಈ ಬಾರಿ ಏನು ವಿಶೇಷತೆ ಫಲಪುಷ್ಪ ಪ್ರದರ್ಶನದಲ್ಲಿ? ಪ್ರತಿ ಸರಿನು ನಮ್ಮ ಹತ್ರ ಇದು ಫ್ಲವರ್ ಅಂಡ್ ಫ್ರೂಟ್ ಶೋ ಅಂತ ಹೇಳಾಗುತ್ತೆ. ಇಲ್ಲಿ ಬಾನ್ಸೈ ಪ್ಲಾಂಟ್ಸ್ ಇರುತ್ತೆ, ಆಮೇಲೆ ಬೇರೆ ಬೇರೆ ವೆರೈಟಿದು ಫ್ಲವರ್ಸ್ ಅಂಡ್ ಫ್ರೂಟ್ಸ್ ಎಕ್ಸಿಬಿಟ್ ಮಾಡ್ತಾರೆ. ಈ ಸರಿ ಕ್ರೌಡ್ ತುಂಬಾ ಇದೆ, ಯಾಕಂತಂದ್ರೆ 2 ಇಯರ್ಸ್ ಕೋವಿಡ್ ಸಲೋಗಿ ಎಕ್ಸಿಬಿಷನ್ ಆಗೇ ಇಲ್ಲ. ಆಫ್ಟರ್ 2 ಇಯರ್ಸ್ ಇದು ಫ್ಲವರ್ ಅಂಡ್ ಫ್ರೂಟ್ ಶೋ ಆಗಿದೆ, ಪ್ಲಸ್ ಕೃಷಿ ಮೇಳನೂ ಆಗಿದೆ. ಏನೆಲ್ಲ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತದೆ? ಯಾಸ್ ವ್ಯೂವರ್ ಅಂತ ನಾನು ರೈತ ಅಂತ ಬಂದ್ರೆ, ಸಾರ್ವಜನಿಕರು ಅಂತ ಬಂದ್ರೆ, ಅವ್ರಿಗೆ ಉಪಯೋಗ ಆಗುವಂತದ್ದು ಇಲ್ಲಿ ಏನು ನೋಡೋದಕ್ಕೆ ಸಿಗುತ್ತೆ? ಬೇರೆ ಬೇರೆ ಫ್ಲವರ್ಸ್ ವೆರೈಟೀಸ್ ಇರುತ್ತೆ. ಫ್ಲವರ್ ಶೋಸ್ ಮಾಡಿದೀವಿ, ಬೇರೆ ಇಕ್ಬಾನಾ ಅಂತ ಇರ್ಬೋದು, ಫ್ಲವರ್ ಶೋಸ್ ಇದೆ, ವೆಜಿಟೇಬಲ್ ಕಾರ್ವಿಂಗ್ಸ್ ಇದೆ, ಆಮೇಲೆ ಇದು ಫ್ರೂಟ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಎಲ್ಲಾನು ಇದೆ ಇಲ್ಲಿ. ಎಷ್ಟು ವೆರೈಟಿ, ಅಂದಾಜು ಎಷ್ಟು ವೆರೈಟಿ ಫ್ರೂಟ್ಸ್, ಫ್ಲವರ್ಸ್? ಆಮೇಲೆ ಮೇನ್ಲಿ ನಿಮ್ ನೋಡಿರ್ಬೋದು ಬಾನ್ಸೈ ಪ್ಲಾಂಟ್ಸ್ ಕೂಡ ಇದೆ. ಎಷ್ಟು ವೆರೈಟಿ ಪ್ಲಾಂಟ್ಸ್, ಅಂದಾಜು ಕೇಳ್ತಾ ಇರೋದು, ಎಷ್ಟು ವೆರೈಟಿ ಪ್ಲಾಂಟ್ಸ್, ಎಷ್ಟು ವೆರೈಟಿ ಫ್ಲವರ್ಸ್, ಹಣ್ಣುಗಳು, ವೆರೈಟಿ ವೆರೈಟಿ ಅಪ್ರಾಕ್ಸಿಮೇಟ್ಲಿ ಇವಾಗ ಫ್ರೂಟ್ಸ್ ಇನ್ ನಿಮ್ ನೋಡಿರ್ಬೋದು 20-25 ವೆರೈಟೀಸ್ ಆಫ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಇಟ್ಟಿದ್ದಾರೆ. ಪ್ಲಸ್ ಈ ಸೈಡ್ ನೋಡ್ಬೋದು ನೀವು, ಅರೌಂಡ್ 100+ ಫ್ಲವರ್ ವೆರೈಟೀಸ್ ಇದಾವೆ. ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ ಜನರದ್ದು? ಜನ ಏನು ಈ ಅಲಂಕಾರಿಕ ಫ್ಲವರ್ಸ್ ಬರ್ತದಲ್ಲ ಅದಕ್ಕೆ ಆಕರ್ಷಿತರಾಗ್ತಾರಾ ಅಥವಾ ಹಣ್ಣುಗಳಿಗೆ ಆಗ್ತಾರಾ? ಜನರದ್ದು ಮೆಂಟಾಲಿಟಿ ಹೇಗಿದೆ, ಜನರ ರೆಸ್ಪಾನ್ಸ್ ಹೇಗಿದೆ? ಇದು ವೆರೈಟೀಸ್ ಆಫ್ ಫ್ಲವರ್ಸ್ ಏನಿದೆ ಮೇನ್ಲಿ ಅದಕ್ಕೆ ಜನ ಅಟ್ರಾಕ್ಟ್ ಆಗ್ತಾರೆ. ಬೇರೆ ಬೇರೆ ವೆರೈಟೀಸ್ ಆಫ್ ಇಷ್ಟೊಂದು ಫ್ಲವರ್ಸ್, ನ್ಯಾಚುರಲ್ ಫ್ಲವರ್ಸ್ ಅವೈಲೇಬಲ್ ಎಲ್ಲ ಕಡೆನೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಈ ಸೈಡ್ ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಸಿಗ್ತಿದೆ. ಇದು ಪ್ರತಿ ವರ್ಷನೂ ಇರ್ತದೆ, ಪ್ರತಿ ವರ್ಷನೂ ಕೂಡ ಪ್ರಮುಖ ಆಕರ್ಷಣೆನೇ ಇದು ಜನರದ್ದು. ಈ ವರ್ಷ ಹೇಗಿದೆ, ಎರಡನೇ ದಿವಸ ಇವತ್ತು ಹೇಗಿದೆ? ಅದೇ ಹೇಳ್ದೆ ಅಲ್ಲ, ಕೋವಿಡ್ ಸಲೋಗಿ 2 ಇಯರ್ಸ್ ಆಗೇ ಇಲ್ಲ ಕೃಷಿ ಮೇಳ, ಅದಕ್ಕೆ ಈ ಸರಿ ಕ್ರೌಡ್ ತುಂಬಾನೇ ಇದೆ. ಇನ್ನು ಎಷ್ಟು ದಿನ ನಡೀತದೆ, ಏನ್ ಎಷ್ಟು ಜನ ನಿಮ್ಮ
ಈ ಶೋಗೆ ವಿಸಿಟ್ ಮಾಡಬಹುದು ಆಕ್ಚುಲಿ ಕೃಷಿ ಮೇಳ ನಡೆಯೋದು 4 ಡೇಸ್ ನಡೆಯುತ್ತೆ ಆಮೇಲೆ ಇದು ಏನಂತಂದ್ರೆ ಅಪ್ರಾಕ್ಸಿಮೇಟ್ಲಿ 5 ಟು 6 ಲಕ್ಷ ಜನ ಬರ್ತಾರೆ ಎವ್ರಿ ಇಯರ್ ಕೂಡ ಈ ವರ್ಷ ಈ ಇವತ್ತೆ ಅಲ್ಲ ಇವತ್ತೆ ಇವತ್ತೇನೆ ಈ ಪ್ರೆಸೆಂಟ್ ಸಂಡೇನೇ ಒಂದು 3 4 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಈಗ ಹೌದು ಹೌದು ಇನ್ನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಹೌದು ಹೌದು ಈ ಸಾರಿ ಮೇಬಿ 7 ಟು 8 ಲಕ್ಷ ಜನ ಬರಬಹುದು ಅನ್ಕೋತೀನಿ ಇದು ಇಲ್ಲಿನ ಆಯೋಜಕರ ಮಾತುಗಳು ಇಲ್ಲಿ ಸುಮಾರು 4-5 ಲಕ್ಷ ಜನ ವಿಸಿಟ್ ಮಾಡ್ತಾರೆ ಪ್ರತಿ ವರ್ಷ ಅಂತ ಹೇಳ್ತಾರೆ ಆದರೆ ಇವತ್ತು ಸಿಕ್ಕಿರುವ ಮಾಹಿತಿ ಪ್ರಕಾರ ಇವತ್ತೊಂದು ದಿನ ಅಂದ್ರೆ ಕೇವಲ ರವಿವಾರ ಒಂದೇ ದಿನಕ್ಕೆನೇ ಸುಮಾರು 3 ರಿಂದ 4 ಲಕ್ಷ ಜನ ಈ ಕೃಷಿ ಮೇಳದಲ್ಲಿ ವಿಸಿಟ್ ಮಾಡಿದ್ದಾರೆ ಈಗ ಇದು ವಿವಿಧ ಕಲೆಗಳು ತರಕಾರಿ ಹಣ್ಣು ಹಂಪಲಗಳಲ್ಲಿ ಮೂಡಿರುವಂತಹ ವಿವಿಧ ಕಲೆಗಳು ನಾನು ಮುಂದುವರಿಸ್ತಾ ಇದ್ದೇನೆ ಸುಮಾರು ಇವತ್ತನೇ 3 ರಿಂದ 4 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಇನ್ನು 2 ದಿವಸ ಅಂದ್ರೆ ಸೋಮವಾರ ಮತ್ತು ಮಂಗಳವಾರ ಕೂಡ ಈ ವಸ್ತು ಪ್ರದರ್ಶನಗಳು ಈ ಕೃಷಿ ಮೇಳ ಈ ಫಲಪುಷ್ಪ ಪ್ರದರ್ಶನಗಳು ಇಲ್ಲಿ ಕೃಷಿ ಮೇಳದಲ್ಲಿ ಇರುವಂತ ಎಲ್ಲಾ ಪ್ರದರ್ಶನಗಳು ಕೂಡ ಇನ್ನು 2 ದಿವಸ ಸೋಮವಾರ ಮಂಗಳವಾರ ಇರ್ತದೆ ಅಂದ್ರೆ ಅಂದಾಜು ಸುಮಾರು 12 ಲಕ್ಷ ಜನ 8 ರಿಂದ 10 ಲಕ್ಷ ಜನ ವಿಸಿಟ್ ಮಾಡಬಹುದು ಅನ್ನುವಂತ ಅಂದಾಜು ಇಲ್ಲೂ ಕೂಡ ಈ ರೀತಿಯಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಜನ ಇದಕ್ಕೊಂದು ಫೋಟೋ ಸೆಷನ್ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಇದೊಂದು ಈ ರೀತಿಯಾದಂತಹ ಒಂದು ವೇದಿಕೆ ಇದು ಅದರ ಜೊತೆಗೆ ಇದನ್ನ ಈ ಮೇಳವನ್ನು ಉದ್ಘಾಟನೆ ಮಾಡೋದಕ್ಕೂ ಕೂಡ ಇದೇ ವೇದಿಕೆ ಸೊ ಕೃಷಿ ಮೇಳದ ಅತ್ಯಂತ ಆಕರ್ಷಣೀಯ ಈ ಫಲಪುಷ್ಪ ಪ್ರದರ್ಶನ ಈ ಬಾರಿ ಕೂಡ ಯಶಸ್ವಿಯಾಗಿದೆ ಕ್ಯಾಮೆರಾಮನ್ ಗುರುನಾಥ್ ಜೊತೆ ಪ್ರಕಾಶ್ ನುಲ್ವಿ ನ್ಯೂಸ್ ಫಸ್ಟ್ ಧಾರವಾಡ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ